ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಧನುರಾಶಿಯವರ ವಿಶೇಷತೆಗಳು ನಿಮ್ಮನ್ನ ಅಚ್ಚರಿಗೊಳಿಸಬಲ್ಲವು ಅನ್ನೋ ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತನೇ ರಾಶಿ ಚಕ್ರವಾದ ಧನಸ್ಸು ರಾಶಿ ಇತರೆ ಎಲ್ಲಾ ರಾಶಿಗಿಂತ ಹೆಚ್ಚು ಹಾಸ್ಯ ಪ್ರಜ್ಞೆ ಉಳ್ಳ ರಾಶಿಯಾಗಿದೆ. ಅತಿ ಹೆಚ್ಚು ಉದಾರ ಗುಣಗಳನ್ನು ಹೊಂದಿರೋ ಇವರು ತಮ್ಮ ಕೈಮೀರಿದ ವಿಚಾರಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡುವ ವಿಭಿನ್ನರು. ಸ್ವಾತಂತ್ರ್ಯ, ಪ್ರಯಾಣ, ಸಮಾಜಮುಖಿ, ಸ್ನೇಹಪರ ಗುಣವುಳ್ಳ ಇವರಿಗೆ ಕಟ್ಟಿಹಾಕುವುದು, ನಿರ್ಬಂಧಿಸುವುದು ಇಷ್ಟವೇ ಆಗೋದಿಲ್ಲ. ಇವರು ಸತ್ಯಾನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರೂ ಹೌದು. ಈ ರಾಶಿಯ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗೋ ಸಾಮರ್ಥ್ಯವಿರೋರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸೋಕೆ ಸಿದ್ಧರಾಗಿರುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆ ಎಷ್ಟಿರುತ್ತೆ ಅಂದ್ರೆ, ಇವರು ಕೇವಲ ಬಾಹ್ಯನೋಟ ನೋಡಿ ವಸ್ತುಗಳನ್ನ ಕೂಡ ತಗೊಳ್ಳೋದಿಲ್ಲ. ಈ ರಾಶಿಯವರ ವೃತ್ತಿ ಜೀವನ, ವ್ಯಕ್ತಿತ್ವ, ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಕುತೂಹಲಕಾರಿ ಸಂಗತಿಗಳು ಇಲ್ಲಿವೆ. ಧನುರಾಶಿಯಲ್ಲಿ ಹುಟ್ಟಿದವರು ಅರ್ಧ ಸ್ವಭಾವ ಮನುಷ್ಯ, ಅರ್ಧ ಸ್ವಭಾವ ಮೃಗದಂತೆ ಇರ್ತಾರೆ. ಆದ್ರಿಂದ ಈ ರಾಶಿಯಲ್ಲಿ ಹುಟ್ಟಿದವರಲ್ಲಿ ಮೃಗೀಯತೆ ಮತ್ತು ಮನುಷ್ಯರ ಗುಣ ಎರಡೂ ಇರುತ್ತೆ, ಅಲ್ಲದೆ ಮಾನವೀಯತೆ ಗುಣವೂ ಇರುತ್ತೆ. ಈ ರಾಶಿಯವರು ಕೋಪದಲ್ಲಿದ್ದಾಗ ಯಾವ ವಿವೇಚನೆಯನ್ನು ಕೂಡ ಹೊಂದಿರೋದಿಲ್ಲ. ಇವರು ಸ್ವಾರ್ಥ ಪ್ರವೃತ್ತಿಯಿಂದ ಅಂಧರಾಗಿ ಅನ್ಯರ ಮೇಲೆ ಹೋರಿಸೋ ಆರೋಪಗಳು ಅನ್ಯಾಯದಂತೆ ಕಂಡುಬರುತ್ತೆ. ಮಾತ್ರವಲ್ಲದೆ ನ್ಯಾಯಧೋರಣೆ ತಮ್ಮದು ಅಂತ ಶಾಸನಾತ್ಮಕ ನುಡಿಗಳಿಂದ ಮತ್ತು ವರ್ತನೆಗಳಿಂದ ಹೇಳ್ತಾರೆ ಹೊರತು ಆ ವರ್ತನೆ ಅವರಲ್ಲಿ ಇರೋದಿಲ್ಲ. ಧನುರಾಶಿಯ ಅಂಶ ಬೆಂಕಿ, ಆಳುವ ಗ್ರಹ ಗುರು, ಬಣ್ಣ ನೀಲಿ, ಗುಣ ರೂಪಾಂತರಿ, ದಿನ ಗುರುವಾರ. ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗೋ ರಾಶಿ ಚಕ್ರಗಳು ಮಿಥುನ, ಮೇಷ. ಅದೃಷ್ಟ ಸಂಖ್ಯೆ 2, 7, 9, 12, 21. ಇನ್ನು ಧನಸ್ಸು ರಾಶಿ ಚಕ್ರದ ಚಿಹ್ನೆಯನ್ನ ಗಮನಿಸುವುದಾದ್ರೆ ಅರ್ಧ ಮನುಷ್ಯ ಅರ್ಧ ಕುದುರೆಯ ಭಾಗವನ್ನ ಹೋಲೋ ಮನುಷ್ಯಾಕೃತಿಯು ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳನ್ನ ಪ್ರತಿನಿಧಿಸುತ್ತೆ. ಬಿಲ್ಲು ಬಾಣವನ್ನ ಮೇಲಕ್ಕೆತ್ತಿರೋ ಸಂಕೇತವು ಆಧ್ಯಾತ್ಮಿಕ ಪ್ರವೃತ್ತಿಯನ್ನ ಹೊಂದಿರ್ತಾರೆ ಅನ್ನೋದನ್ನ ಸೂಚಿಸುತ್ತೆ. ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು, ಜೀವನದಲ್ಲಿ ಒಳ್ಳೆಯದನ್ನೇ ನೋಡೋಕೆ ಬಯಸ್ತಾರೆ. ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಾಕೊಳ್ಳೋದಕ್ಕೆ ಬಯಸೋದಿಲ್ಲ. ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು, ಉತ್ತಮ ಸಲಹೆಗಳನ್ನು ತಿರಸ್ಕರಿಸಬಹುದು. ಬಹಳ ಸಕ್ರಿಯವಾಗಿರೋ ಇವರು ಪ್ರಕೃತಿ, ಹೊರಾಂಗಣ ಚಟುವಟಿಕೆಗಳನ್ನು ತುಂಬ ಇಷ್ಟಪಡ್ತಾರೆ. ಎಲ್ಲಾ ರೀತಿಯ ಆಟೋಟ, ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರ್ತಾರೆ. ಸಹಾನುಭೂತಿಯುಳ್ಳ ಇವರು ಪ್ರಾಮಾಣಿಕರೂ ಹೌದು. ತಮ್ಮ ಪ್ರೀತಿಪಾತ್ರರ ಸಮಸ್ಯೆಗಳನ್ನ ಬಗೆಹರಿಸೋಕೆ ಯಾವಾಗ್ಲೂ ಮುಂದಿರ್ತಾರೆ. ಧನಸ್ಸು ರಾಶಿಯವರ ವ್ಯಕ್ತಿತ್ವದ ಲಕ್ಷಣಗಳು. ಧೈರ್ಯಶಾಲಿಗಳಾದ ಇವರಲ್ಲಿ ಆತ್ಮವಿಶ್ವಾಸ ತುಂಬಾನೇ ಹೆಚ್ಚಾಗಿರುತ್ತೆ. ಜೀವನದಲ್ಲಿ ಅತ್ಯಂತ ಕಷ್ಟಕರ ಸವಾಲುಗಳನ್ನು ಸ್ವೀಕರಿಸಬಹುದು. ಇತರೆ ರಾಶಿಯವರಿಗಿಂತ ಹೆಚ್ಚು ಇವರು ಧನಾತ್ಮಕ ಮನೋಭಾವದವರು. ಯಾಕಂದ್ರೆ ಇವರದ್ದು ಮುಕ್ತ ಮನಸ್ಸು. ವಾಸ್ತವವಾಗಿ ಇವರು ಸ್ವತಂತ್ರವಾಗಿರೋಕೆ ಬಯಸೋರು. ಇದರಿಂದಾಗಿ ಕೆಲವೊಮ್ಮೆ ಅಸಹನೆ ಮತ್ತು ವಿನಯವಿಲ್ಲದವರು ಅಂತ ಪರಿಗಣಿಸಲಾಗುತ್ತೆ. ಪ್ರಾಮಾಣಿಕರು, ಸತ್ಯ ನುಡಿಯುವವರು, ನ್ಯಾಯೋಚಿತ, ಉದಾರತೆ, ದೂರದೃಷ್ಟಿ, ದಾರ್ಶನಿಕರು, ವಿಶ್ವಾಸಾರ್ಹತೆ, ಸ್ವಾವಲಂಬನೆ, ಶಕ್ತಿಯುತ, ಖುಷಿ ಸ್ವಭಾವ, ಬುದ್ಧಿವಂತಿಕೆ ಇವರ ಸಕಾರಾತ್ಮಕ ಗುಣಗಳು. ಆತ್ಮಶ್ಲಾಘನೆ, ಅತಿಯಾದ ಆತ್ಮವಿಶ್ವಾಸ, ಕಟುವಾದ, ಮೊಂಡುತನ, ಆಕ್ರಮಣಕಾರಿ, ಯಾರಿಗೂ ಬಗ್ಗದ, ಅಸಮಂಜಸ ಹಾಗೂ ಗಮನ ಕೊಡದ ಇವರ ವರ್ತನೆಯು ನಕಾರಾತ್ಮಕ ಗುಣಗಳಾಗಿವೆ. ಪ್ರೀತಿಯಲ್ಲಿ ನಿಷ್ಠಾವಂತರು. ಇವರು ಪ್ರೀತಿಯಲ್ಲಿ ಖುಷಿಯಾಗಿರ್ತಾರೆ. ತಮ್ಮ ಸಂಗಾತಿಯ ಜೊತೆ ಖುಷಿಯಿಂದ ಕಾಲ ಕಳೆಯುವುದಕ್ಕೆ ಬಯಸ್ತಾರೆ. ಇಂದ್ರಿಯ ಸುಖ ಬಯಸೋ, ಮುಕ್ತ ಹೃದಯದ, ಏನನ್ನಾದರೂ ಮಾಡೋಕ್ಕೆ ಸಿದ್ಧ ಇರೋ ವ್ಯಕ್ತಿಗಳು. ಸಂಗಾತಿಯನ್ನು ಸಮಾನವಾಗಿ ಕಾಣೋ ಇವರು ಉತ್ತಮ ಸಂಗಾತಿಯಾಗಿರ್ತಾರೆ. ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನು ಹಾಕಿರ್ತಾರೆ. ಪ್ರೀತಿಯ ವಿಷಯಕ್ಕೆ ಬಂದ್ರೆ ತಮ್ಮನ್ನು ತಾವು ಪ್ರೀತಿ ಅರ್ಪಿಸಿಕೊಳ್ತಾರೆ. ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು. ಇವರ ಸಂಗಾತಿಗಳಾಗಿರೋರು ಬೌದ್ಧಿಕ, ಸೂಕ್ಷ್ಮ ಹಾಗೂ ಅಭಿವ್ಯಕ್ತಶೀಲರಾಗಿರಬೇಕು. ಇವರು ಸ್ನೇಹಿತರಾಗಿ ತುಂಬಾ ಪ್ರೋತ್ಸಾಹಿಸ್ತಾರೆ. ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು ಆಗಿರ್ತಾರೆ. ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನು ಹರಡುತ್ತಾರೆ. ನಿಷ್ಠಾವಂತ ಸ್ನೇಹಿತರನ್ನು ಹೊಂದಿರ್ತಾರೆ. ಕೊನೆಯವರೆಗೂ ತಮ್ಮ ಗೆಳೆತನವನ್ನ ಇವರು ಉಳಿಸಿಕೊಂಡಿರ್ತಾರೆ. ಆರೋಗ್ಯ. ಧನಸ್ಸು ರಾಶಿಯವರ ಆರಂಭದ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಂಡುಬರೋದಿಲ್ಲ. ಆದ್ರೆ ಅತಿಯಾದ ಭೋಗಕ್ಕೆ ಗುರಿಯಾಗೋದ್ರಿಂದ ಇದೇ ಅವರ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು. ಇವರಿಗೆ ಸೊಂಟ, ತೊಡೆ, ಹೊಟ್ಟೆ, ಕಾಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು.
ಹೆಚ್ಚು ಮದ್ಯಪಾನ, ಕೊಬ್ಬಿನಂಶಯುಕ್ತ ಆಹಾರ ಸೇವನೆ ನಿಲ್ಲಿಸಬೇಕು. ಉತ್ತಮ ಜೀವನ ಶೈಲಿಯನ್ನ ಅಳವಡಿಸಿಕೊಂಡ್ರೆ ರಕ್ತದೊತ್ತಡದ ಸಮಸ್ಯೆ ಮತ್ತು ಯಕೃತ್ತಿನ ಸಮಸ್ಯೆಗಳನ್ನು ತಪ್ಪಿಸಬಹುದು. ಸಯಾಟಿಕಾ ಅಥವಾ ಯಕೃತ್ತಿನ ಸಮಸ್ಯೆ ಅಸ್ಥಿರಜ್ಜುವಿನ ಸಮಸ್ಯೆಗೂ ಒಳಗಾಗಬಹುದು. ಇವರು ವಾಹನ ಚಲಾಯಿಸುವಾಗಲೂ ಎಚ್ಚರಿಕೆ ತುಂಬಾನೇ ಅಗತ್ಯ. ವೃತ್ತಿ ಜೀವನ, ಧನಸ್ಸು ರಾಶಿಯವರು ತಮ್ಮ ಗುರಿಯನ್ನ ಸಾಧಿಸೋಕೆ ಸಿದ್ಧವಾಗುವ ಮೊದಲು ಎರಡು ಬಾರಿ ಯೋಚನೆ ಮಾಡ್ತಾರೆ. ತಮ್ಮ ಬುದ್ಧಿವಂತಿಕೆ, ಹಾಸ್ಯ ಪ್ರಜ್ಞೆಯಿಂದ ಕೆಲಸದ ವಾತಾವರಣವನ್ನ ಉತ್ಸಾಹಭರಿತವಾಗಿಸೋದ್ರಿಂದ ಎಲ್ಲರೂ ಅವರೊಂದಿಗೆ ಕೆಲಸ ಮಾಡೋದಕ್ಕೆ ಆನಂದಿಸ್ತಾರೆ. ಆದರೂ ಇವರು ಕೆಲಸವನ್ನ ಲಘುವಾಗಿ ತಗೊಳ್ಳೋದಿಲ್ಲ. ಎಷ್ಟೇ ಸವಾಲು ಎದುರಾದರೂ ಕೊನೆಯವರೆಗೂ ಬಿಟ್ಟುಕೊಡದ ಸ್ವಭಾವದವರು. ಬಹಳ ಸ್ಫೂರ್ತಿದಾಯಕ ನಾಯಕರಾಗಿರ್ತಾರೆ. ಪ್ರಯಾಣಕ್ಕೆ ಸಂಬಂಧಿಸಿದ ವೃತ್ತಿಗಳು ಇವರನ್ನ ಆಕರ್ಷಿಸುತ್ತವೆ. ಜೊತೆಗೆ ಇವರು ಹೊಸ ಜನರನ್ನ ಭೇಟಿ ಮಾಡೋಕೆ ಮತ್ತು ಸಂಸ್ಕೃತಿಗಳನ್ನ ಅನ್ವೇಷಿಸೋಕೆ ಇಷ್ಟಪಡ್ತಾರೆ. ಇವರು ಉತ್ತಮ ಪ್ರಯಾಣ ಬರಹಗಾರರಾಗಬಹುದು ಹಾಗೂ ಟ್ರಾವೆಲ್ ಗೈಡ್ ಆಗಬಹುದು, ವಾಗ್ಮಿಗಳೂ ಆಗಬಹುದು. ಇವರು ಉತ್ತಮ ರಾಜಕಾರಣಿಗಳು, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು, ಕಾರ್ಯಕರ್ತರು, ಶಿಕ್ಷಕರು, ದಾರ್ಶನಿಕರು, ಚಿಕಿತ್ಸಕರು ಹಾಗೂ ವೈದ್ಯ ವೃತ್ತಿಯನ್ನು ಮಾಡಬಹುದು. ಇನ್ನು ಧನಸ್ಸು ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವ ವ್ಯಕ್ತಿಗಳಲ್ಲ. ಆದ್ದರಿಂದ ಇವರ ಜೀವನ ಸಂಗಾತಿಯು ಇವರ ಆರೋಗ್ಯವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕಾಗುತ್ತೆ. ಈಗಾಗಲೇ ಹೇಳದಂತೆ ಅತಿಯಾದ ಭೋಗ ಜೀವನ ಇವರ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು. ಹಾಗಾಗಿ ಇವರು ಉತ್ತಮ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋಕೆ ಸಂಗಾತಿಗಳು ಸಹಾಯ ಮಾಡಬೇಕು ಅಂತ ಬಯಸ್ತಾರೆ. ಕೌಟುಂಬಿಕವಾಗಿಯೂ ಇಂತಹ ವಾತಾವರಣವನ್ನ ಕಾಪಾಡಿಕೊಳ್ಳೋಕೆ ಇಷ್ಟಪಡ್ತಾರೆ. ಇವರು ಕೆಲಸವನ್ನ ಲಘುವಾಗಿ ತಗೊಳ್ಳೋದಿಲ್ಲ, ಹಾಗೆ ತಮ್ಮ ಸಂಗಾತಿಯೂ ಸವಾಲು ಎದುರಿಸೋ ಛಾತಿ ಉಳ್ಳವರಾಗಿರ್ಬೇಕು ಅಂತ ಬಯಸ್ತಾರೆ. ಅದೇ ರೀತಿ ಇವರು ಎಷ್ಟೇ ಸವಾಲು ಎದುರಾದರೂ ಕೊನೆಯವರೆಗೂ ಬಿಟ್ಟುಕೊಡದ ಸ್ವಭಾವದವರು. ಬಹಳ ಸ್ಫೂರ್ತಿದಾಯಕ ನಾಯಕರಾಗಿರ್ತಾರೆ. ಇವರು ಹೊಸ ಹೊಸ ಸಂಸ್ಕೃತಿಗಳನ್ನ ಅನ್ವೇಷಿಸೋಕೆ ಇಷ್ಟಪಡೋದ್ರಿಂದ ತಮ್ಮ ಸಂಗಾತಿ ಇದರಲ್ಲೆಲ್ಲ ಸಹಕರಿಸಬೇಕು ಅಂತ ಅಂದ್ಕೊಳ್ತಾರೆ. ಇವರು ಸಾರ್ವಜನಿಕ ವ್ಯಕ್ತಿಗಳಾಗಿರೋದ್ರಿಂದ ಇವರ ಸಾಂಗತ್ಯದ ಕೊರತೆಯನ್ನ ಸಂಗಾತಿಗಳು ಅನುಭವಿಸಬೇಕಾಗಬಹುದು. ಧೈರ್ಯಶಾಲಿಗಳಾಗಿರ್ಬೇಕು. ಧೈರ್ಯಶಾಲಿಗಳಾದ ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಜೀವನದಲ್ಲಿ ಅತ್ಯಂತ ಕಷ್ಟಕರ ಸವಾಲುಗಳನ್ನು ಸ್ವೀಕರಿಸಬಹುದು. ಹೀಗಾಗಿ ಇವರ ಸಂಗಾತಿಗಳು ಧೈರ್ಯಶಾಲಿಗಳು, ಆತ್ಮವಿಶ್ವಾಸಿಗಳು ಆಗಿರೋದು ಅನಿವಾರ್ಯವಾಗಿರುತ್ತೆ. ಧನುರಾಶಿಯ ಜೊತೆ ಉತ್ತಮವಾಗಿ ಹೊಂದಾಣಿಕೆಯಾಗೋ ರಾಶಿ ಚಕ್ರಗಳ ಬಗ್ಗೆ ನೋಡೋದಾದ್ರೆ ಮೇಷರಾಶಿ, ಧನು ಹಾಗೂ ಮೇಷ ಎರಡೂ ಸಾಮಾಜಿಕ, ಸಾಹಸ ಮತ್ತು ಹೊಸ ಸವಾಲುಗಳನ್ನ ಪ್ರೀತಿಸೋ ವಿನೋದ ಪ್ರೀತಿಯ ರಾಶಿಗಳು. ಇವರಿಬ್ರು ಸ್ವಾಭಾವಿಕವಾಗಿ ಆಶಾವಾದಿಗಳಾಗಿದ್ದು ಸಾಮರಸ್ಯ, ಸಕಾರಾತ್ಮಕ ಸಂಬಂಧವನ್ನ ಹೊಂದಿರ್ತಾರೆ. ಕುಂಭರಾಶಿ, ಧನು ಹಾಗೂ ಕುಂಭ ಎರಡೂ ರಾಶಿಯವರು ಬದಲಾವಣೆ ಮತ್ತು ವೈವಿಧ್ಯತೆ, ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡ್ತಾರೆ. ಆಳವಾದ ಚರ್ಚೆಗಳನ್ನ ಇಷ್ಟಪಡೋ ಎರಡೂ ರಾಶಿಯವರು ಆಸಕ್ತಿದಾಯಕ ವ್ಯಕ್ತಿಗಳು. ಸಿಂಹರಾಶಿ, ಎರಡೂ ರಾಶಿಗಳು ಸ್ವತಂತ್ರ ಮನೋಭಾವದ, ಪ್ರೀತಿಯ ಸಾಹಸ ಮತ್ತು ಒಂದೇ ರೀತಿಯ ಒಂದೇ ಅಭಿಪ್ರಾಯಗಳನ್ನು ಹೊಂದಿರೋದ್ರಿಂದ ಅತ್ಯುತ್ತಮ ಹೊಂದಾಣಿಕೆಯಾಗಬಲ್ಲ ರಾಶಿಗಳಾಗಿವೆ. ಹಾಗಾಗಿ ಇವರು ಆಹ್ಲಾದಕರ ಸಂಬಂಧವನ್ನ ನಡೆಸ್ತಾರೆ. ಇನ್ನು ಧನುರಾಶಿಯವರ ಜೊತೆ ಹೊಂದಾಣಿಕೆಯಾಗದೇ ಇರೋ ರಾಶಿ ಚಕ್ರಗಳು ವೃಷಭರಾಶಿ. ವೃಷಭರಾಶಿಯವರು ಹೆಚ್ಚು ಮನೆಯಲ್ಲೇ ಇರೋಕೆ ಇಷ್ಟಪಡ್ತಾರೆ. ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಳ್ಳೋಕೆ ಬಯಸೋದಿಲ್ಲ. ಇದು ಸಾಹಸ ಪ್ರೀತಿಯ ಗುಣದ ಧನುರಾಶಿಯವರಿಗೆ ವಿರುದ್ಧವಾಗಿರುತ್ತೆ. ಮಕರ ರಾಶಿ. ಮಕರ ರಾಶಿಯವರು ಪ್ರಾಯೋಗಿಕವಾಗಿರ್ತಾರೆ. ಆದ್ದರಿಂದ ಅವರು ಧನುರಾಶಿಯ ಸಂಗಾತಿಯ ಜವಾಬ್ದಾರಿಯನ್ನ ತಗೊಳ್ಬೇಕು ಅಂತ ಅನ್ಕೋತಾರೆ. ಇದು ಧನುರಾಶಿಯವರಿಗೆ ಕಿರಿಕಿರಿ ಅನ್ಸುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭದ್ರತೆ ಮತ್ತು ಬದ್ಧತೆಯ ಅಗತ್ಯ ಇರುತ್ತೆ. ಆದ್ರೆ ಹಾರಾಟ, ಸ್ವತಂತ್ರ, ಪ್ರವಾಸಿ ಗುಣದ ಧನುರಾಶಿಯವರಿಗೆ ತುಂಬಾ ಪರಿಪೂರ್ಣತಾವಾದಿಯಾಗೋದೇ ಗುರಿಯಾಗಿರುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಧನುರಾಶಿಯವರ ವಿಶೇಷತೆಗಳು ನಿಮ್ಮನ್ನ ಅಚ್ಚರಿಗೊಳಿಸಬಲ್ಲವು ಅನ್ನೋ ಅಚ್ಚರಿಯ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.